ವಿಶೇಷವಾಗಿ ಸೂರ್ಯ ಮತ್ತು ಆಂಜನೇಯ ಎರಡು ಒಟ್ಟಿಗೆ ಇರೋದ್ರಿಂದ ಪ್ರಸಿದ್ಧ ಜ್ಯೋತಿಷಿಗಳು ಕೂಡ ಇಲ್ಲಿಗೆ ಸಲಹೆಗಳನ್ನು ಕೊಟ್ಟು ಇಲ್ಲಿಗೆ ಸೂರ್ಯಪುರಕ್ಕೆ ಹೋಗ್ಬಿಟ್ಟು ಬನ್ನಿ, ಸೂರ್ಯ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಟ್ಟು ಬನ್ನಿ, ಈ ಶನಿ ಕಾಟದಿಂದ ನೀವು ಬಿಡುಗಡೆ ಆಗ್ತೀರಾ, ಮತ್ತು ನೀವು ಎಲ್ಲ ಕಷ್ಟಗಳಿಂದ ನೀವು ಬಿಡುಗಡೆ ಹೊಂತೀರಾ ಅಂತಬಿಟ್ಟು ಅಂತೇಳಿ ಪ್ರಸಿದ್ಧ ಜ್ಯೋತಿಷಿಗಳು ಸಲಹೆಗಳನ್ನು ಕೊಟ್ಟು ಹನುಮಾಲೆಯನ್ನು ದಾಣೆ ಮಾಡೋದ್ರಿಂದ ಇದು ತಡೆ ಹೊಡಿತಿರ್ತಾನೆ, ಇವನು ಸೂರ್ಯ ಸಕ್ಸಸ್ಸನ್ನು ಕೊಡ್ತಾನೆ. ಹೀಗಾಗಿ ನಮಗೆ ಎಲ್ಲ ರೀತಿಯ ಸಕ್ಸಸ್ಸು ಅಂದರೆ ಮದುವೆ ಆಗದಿದ್ದಂಥವ್ರಿಗೆ ಶೀಘ್ರವಾಗಿ ಮಾಲೆಗಳನ್ನು ಹಾಕ್ಕೊಟ್ಬಾರ್ದ್ರಿಂದ ಅತಿ ಶೀಘ್ರವಾಗಿ ಮದುವೆಗಳಾಗ್ತಿರ್ತವೆ, ಮತ್ತು ಸಂತಾನ ಫಲಗಳಾಗ್ತದೆ, ಸಂತಾನ ಫಲ ಆಗ್ತಿರ್ತದೆ, ಮತ್ತು ಮನೆಗಳಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಅತಿ ಹೆಚ್ಚಿನದಾಗಿ ಇದಾಗ್ತಾ ಇರ್ತದೆ. ಆಂಜನೇಯನ ವಿಶೇಷತೆ ಏನಪ್ಪ ಅಂತಂದ್ರೆ ಆಂಜನೇಯ ಯಾವುದೇ ದುಷ್ಟಶಕ್ತಿಗಳನ್ನು ಬಿಟ್ಕೊಳ್ಳೋದಿಲ್ಲ, ಅಂದರೆ ಯಾವುದೇ ದೇವ ಪೀಡೆ ಪಿಜಾಜಿ ಮಾಟ ಮಂತ್ರ ಈ ಒಂದು ಏನು ನೆಗೆಟಿವ್. ಸ್ನೇಹಿತರೆ, ಕರ್ನಾಟಕದಲ್ಲಿ ಏನೆಲ್ಲ ವಿಶೇಷಗಳಿದೆ ನೋಡಿ. ಕರ್ನಾಟಕದಲ್ಲಿ ಹನುಮಂತ ಹುಟ್ಟಿದಂತ ಸ್ಥಳ ಅಂಜನಾದ್ರಿ ಬೆಟ್ಟ ಇದೆ, ಹಾಗೆ ಹನುಮಂತ ವಿದ್ಯೆ ಕಲಿತ ಸ್ಥಳ ಸೂರ್ಯಪುರ ಗ್ರಾಮದಲ್ಲಿರ್ತಕ್ಕಂಥ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಆಂಜನೇಯ ದೇವರು ತನ್ನ ಗುರುವಾದಂಥ ಸೂರ್ಯನೊಂದಿಗೆ ಇರ್ತಕ್ಕಂಥ ಏಕೈಕ ಕ್ಷೇತ್ರ ಅಂತ ಹೇಳಲಾಗತ್ತೆ. ಹಾಗೆ ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ ಹನುಮ ಮಾಲೆ ಬಗ್ಗೆ. ಹನುಮ ಮಾಲೆ ಏನಕ್ಕೋಸ್ಕರ ಬೇಕು ಅಂತ ಎಲ್ಲರೂ ಗೊತ್ತೇ ಇದೆ, ಆದರೂ ನಾನು ಇನ್ನೊಂದು ಸಾರಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ, ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ ಉಳಿಬೇಕಾದ್ರೆ ನಮ್ಮ ಈ ಆಚರಣೆಗಳು, ನಮ್ಮ ಈ ಪದ್ಧತಿಗಳು ಮೈಗೂಡಿಸ್ಕೊಂಡು ಬರಲೇಬೇಕು ಇವತ್ತಿನ ಯುವಕರು. ಆ ಹನುಮ ಮಾಲೆಯಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಹೇಳಿ ಸೂರ್ಯಪುರ ಗ್ರಾಮದಲ್ಲಿರ್ತಕ್ಕಂಥ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಗುರುಗಳಾಗಿರ್ತಕ್ಕಂಥ ರವೀಂದ್ರ ಕುಮಾರ್ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೂರ್ಯಾಂಜನೇಯ ಸ್ವಾಮಿ ಕ್ಷೇತ್ರ, ಈ ಕ್ಷೇತ್ರದ ಬಗ್ಗೆ ಏನಾದರೂ ತಿಳಿಸ್ಬೋದಾ ನೀವು? ಸೂರ್ಯಾಂಜನೇಯ ಅಂತಂತಂದರೆ ಸೂರ್ಯ ಮತ್ತು ಆಂಜನೇಯ ಎರಡೂ ಒಟ್ಟಿಗೆ ಇರತಕ್ಕಂತಹ ಏಕೈಕ ದೇವಸ್ಥಾನ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ. ಅಂದರೆ ಗುರು ಶಿಷ್ಯರು, ಆಂಜನೇಯನ ಗುರು ಸೂರ್ಯ, ಅಂದರೆ ಗುರು ಶಿಷ್ಯರಿರ್ತಕ್ಕಂತಹ ಏಕೈಕ ದೇವಸ್ಥಾನ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂತಂದರೆ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ. ಆಂಜನೇಯ ಸೀತೆಯನ್ನು ಹುಡ್ಕೊಂಡು ಹೋದಂತಹ ದಿಕ್ಕು ದಕ್ಷಿಣ ದಿಕ್ಕು, ಹೀಗಾಗಿ ಆಂಜನೇಯ ಸ್ವಾಮಿ ಇಲ್ಲಿ ದಕ್ಷಿಣಾಭಿಮುಖವಾಗಿರೋದೇನೆ. ಇಲ್ಲಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಮತ್ತು ವಿಶೇಷವಾಗಿ ಸೂರ್ಯ ಮತ್ತು ಆಂಜನೇಯ ಎರಡು ಒಟ್ಟಿಗೆ ಇರೋದ್ರಿಂದ ಪ್ರಸಿದ್ಧ ಜ್ಯೋತಿಷಿಗಳು ಕೂಡ ಇಲ್ಲಿಗೆ ಸಲಹೆಗಳನ್ನು ಕೊಟ್ಟು ಇಲ್ಲಿಗೆ ಸೂರ್ಯಪುರಕ್ಕೆ ಹೋಗ್ಬಿಟ್ಟು ಬನ್ನಿ, ಸೂರ್ಯ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಟ್ಟು ಬನ್ನಿ, ಈ ಶನಿ ಕಾಟದಿಂದ ನೀವು ಬಿಡುಗಡೆ ಆಗ್ತೀರಾ, ಮತ್ತು ನೀವು ಎಲ್ಲ ಕಷ್ಟಗಳಿಂದ ನೀವು ಬಿಡುಗಡೆ ಹೊಂತೀರಾ ಅಂತಬಿಟ್ಟು ಅಂತೇಳಿ ಪ್ರಸಿದ್ಧ ಜ್ಯೋತಿಷಿಗಳು ಸಲಹೆಗಳನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ. ಮತ್ತು ಸೂರ್ಯಪುರದಲ್ಲಿ ಏನಂತಂದರೆ ಇಡೀ ಏರಿಯಾ 1 ಕಿಲೋಮೀಟರ್ ದೂರ ಎಲ್ಲ ಕಡೆ ಇಡೀ ಏರಿಯಾ ನ್ಯಾಚುರಲ್ಲಾಗಿ ವಾಸ್ತು ಇದೆ. ಪೂರ್ವ ಉತ್ತರ ತಗ್ಗಾಗಿದೆ, ಪಶ್ಚಿಮ ದಕ್ಷಿಣ ಎತ್ತರವಾಗಿದೆ, ಈಶಾನ್ಯದಲ್ಲಿ ಕೆರೆ ಇದೆ, ನೈಋತ್ಯ ಆದರೆ ಕುಬೇರದ ಮೂಲೆಯಲ್ಲಿ ಗುಟ್ಟೆ ಇದೆ. ಹೀಗಾಗಿ ಆ ಗುಟ್ಟೆ ಮೇಲೆ ಗುಟ್ಟೆ ಗಣಪತಿ ದೇವಸ್ಥಾನ ಇರೋದ್ರಿಂದ ಅದನ್ನು ಗುಟ್ಟೆ ಗಣಪತಿ ಅಂತ ಕರಿತಿರ್ತಾರೆ. ಇಲ್ಲಿ ಸೂರ್ಯಪುರಕ್ಕೆ ಬಂದಂತಹ ಭಕ್ತರು ವಿಶೇಷ ಇನ್ನೊಂದು ಏನಂತಂದರೆ ಇಲ್ಲಿ ಎಲ್ಲರೂ ಕೂಡ ನಾನು ಇಲ್ಲಿ ಕೇಸರಿ ವಸ್ತ್ರಗಳನ್ನು ಅಂದರೆ ಕೇಸರಿ ಟೋವಲನ್ನು ಹಾಕ್ಕೊಟ್ಟು ಬರ್ತಿರ್ತಾರೆ. ಸೂರ್ಯಪುರದಲ್ಲಿ ನಾವು ಯಾರಿಗೆ ಏನು ತಂದಿದ್ದೀರಾ, ಏನು ಪೂಜೆ ಸಾಮಾನು ತಂದಿದ್ದೀರಾ ಅಥವಾ ಏನು ಕೊಡ್ತೀರಾ, ಏನು ತಂದಿದ್ದೀರಾ ಏನನ್ನೂ ಕೂಡ ನಾವು ಕೇಳೋದಿಲ್ಲ. ನಾವು ಕೇಳ್ತಕ್ಕಂಥದ್ದು ಒಂದೇ, ನೀವು ಹಿಂದೂ ಧರ್ಮವನ್ನು ಹಿಂದೂ ಧರ್ಮವನ್ನು ಪಾಲಿಸಿ ಹಿಂದೂ ವಸ್ತ್ರಗಳನ್ನು ಹಾಕೊಟ್ಟು ಬನ್ನಿ ಅಂತ ಹೇಳ್ತೀವಿ. ಆದರೆ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಕೇಸರಿ ವಸ್ತ್ರವನ್ನು ಅಂದರೆ ಕೇಸರಿ ಟೋವಲನ್ನು ಹಾಕೊಟ್ಟು ಬರ್ತಕ್ಕಂಥದ್ದು ಎಲ್ಲ ಗಂಡಸರು ಮತ್ತು ಹೆಂಗಸರು ಎಲ್ಲರೂ ಕೂಡ ಹಾಕೊಟ್ಟು ಬರ್ತಕ್ಕಂಥದ್ದು ಇಲ್ಲಿ ಕಡ್ಡಾಯ ಇಲ್ಲಿ. ಹೀಗಾಗಿ ಇಲ್ಲಿ ಯಾರಿಗೇನಾದರೂ ಮನೆಯಲ್ಲಿ ಇದ್ದರೆ ಹಾಕೊಟ್ಟು ಬರ್ಬೋದು ಕೇಸರಿ ಟೋವಲ್ಗಳನ್ನು, ಮನೆಯಲ್ಲಿ ಇರಲಿಲ್ಲ ಅಂತಂದರೆ ಇಲ್ಲೇ ಸೂರ್ಯಪುರದಲ್ಲೇ ಸಿಗ್ತಾ ಇರ್ತವೆ. ಹೀಗಾಗಿ ಸೂರ್ಯಪುರದಲ್ಲಿ ಬಂದು ಅವರು ತಗೊಂಡು ಹಾಕೊಟ್ಟು ಬರ್ಬೋದು. ಹನುಮ ಮಾಲಾಧಾರಿಗಳನ್ನು ನಾನು ನೋಡ್ತಾ ಇದ್ದೀನಿ, ಇದ್ರ ವಿಶೇಷ ಏನು, ಇದರಿಂದ ಏನು ಉಪಯೋಗಗಳು ಒಂಚೂರು ತಿಳಿಸ್ಕೊಡಿ. ನೋಡಿ, ನಾನು ಆಗಲೇ ಹೇಳಿದೆ ಸೂರ್ಯ ಮತ್ತು ಆಂಜನೇಯ ಎರಡು ಒಟ್ಟಿಗೆ ಇರತಕ್ಕಂಥ ದೇವಸ್ಥಾನ ಅಂತಬಿಟ್ಟು ಅಂತೇಳಿ. ಆಂಜನೇಯನ ವಿಶೇಷತೆ ಏನಪ್ಪ ಅಂತಂದರೆ ಆಂಜನೇಯ ಯಾವುದೇ ದುಷ್ಟಶಕ್ತಿಗಳನ್ನು ಬಿಟ್ಕೊಳ್ಳೋದಿಲ್ಲ. ಅಂದರೆ ಅದಕ್ಕೆ ಪ್ರತಿ ಊರಿನಲ್ಲೂ ಕೂಡ ಆಂಜನೇಯ ದೇವಸ್ಥಾನಗಳಿರ್ತವೆ. ಹನುಮನಿಲ್ಲದ ಊರುಂಟೆ ಅಂತಬಿಟ್ಟು ಅಂತೇಳಿ ಗಾದೆನೇ ಇದೆ.
ಅಂದರೆ ಊರ ಮಧ್ಯದಲ್ಲಿ ಯಾವುದೇ ಆಂಜನೇಯ ದೇವಸ್ಥಾನಗಳಿರೋದಿಲ್ಲ, ಊರ ಆಚೆ ಆಂಜನೇಯ ದೇವಸ್ಥಾನಗಳಿರ್ತವೆ. ಅಂದರೆ ಊರಿಗೆ ಬರ್ತಕ್ಕಂಥ ದುಷ್ಟಶಕ್ತಿಗಳನ್ನು ಆಂಜನೇಯ ತಡಿಲಿ ಅನ್ನೋ ದೃಷ್ಟಿಯಿಂದ, ಅಂದರೆ ಯಾವುದೇ ದೇವ ಪೀಡೆ ಪಿಜಾಜಿ ಮಾಟ ಮಂತ್ರ ಈ ಒಂದು ಏನು ನೆಗೆಟಿವ್ ಎನರ್ಜಿಯನ್ನು ಅವನು ತಡಿತಿರ್ತಾನೆ. ಅದೇ ರೀತಿಯಲ್ಲಿ ನಮಗೆ ಏನೇ ಒಳ್ಳೆಯದಾಗಬೇಕು ಅಂತಂತಂದರೆ ನಮಗೆ ನಮ್ಮ ಬಾಡಿನಲ್ಲಿ ಅಂದರೆ ನಮ್ಮ ದೇಹದಲ್ಲಿ ಮತ್ತು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತದೆ, ಆ ಋಣಾತ್ಮಕ ಶಕ್ತಿ ಹೋಗಬೇಕು ಅಂತಂತಂದರೆ ನಾವು ಆಂಜನೇಯನನ್ನು ಧಾರಣೆ ಮಾಡ್ಕೋಬೇಕು. ಆಂಜನೇಯನ ಮಾಲೆಯನ್ನು ನಾವು ಧಾರಣೆ ಮಾಡ್ಕೊಳ್ಳೋದ್ರಿಂದ ನಮಗೆ ಏನು ನೆಗೆಟಿವ್ ಎನರ್ಜಿ ಇರ್ತದೆ ಅಂದರೆ ಆ ಋಣಾತ್ಮಕ ಶಕ್ತಿ ಹೋಗುತ್ತೆ, ನಮ್ಮ ಮನೆಯಲ್ಲಿ ಮನದಲ್ಲಿ ಎಲ್ಲ ಹೋದಾಗ ನಮಗೇನಾಗುತ್ತೆ ಅಂತಂದರೆ ಅಲ್ಲಿ ತಡೆ ಹೊಡಿತಾನೆ ಆಂಜನೇಯ. ಆಂಜನೇಯ ತಡೆಯನ್ನು ಹೊಡೆಯೋದ್ರಿಂದ ಮತ್ತು ಸೂರ್ಯ ಸಕ್ಸಸ್ಸನ್ನು ಕೊಡ್ತಾನೆ, ಸೂರ್ಯ ಜಯವನ್ನು ಕೊಡ್ತಾನೆ, ಅಂದರೆ ಸೂರ್ಯ ಜಯವನ್ನು ಕೊಡ್ತಾನೆ. ಹೀಗಾಗಿ ಹನುಮ ಮಾಲೆಯನ್ನು ಹನುಮ ಜಯಂತಿ ದಿವಸ ಧರಿಸ್ತಾರೆ, ಮತ್ತು ಸೂರ್ಯ ಮಾಲೆಯನ್ನು ಸೂರ್ಯ ಜಯಂತಿ ದಿವಸ ಧರಿಸಿರ್ತಾರೆ, ಅಂದರೆ ರಥಸಪ್ತಮಿ ದಿನ ಧರಿಸ್ತಾ ಇರ್ತಾರೆ. ಆದರೆ ಹನುಮ ಮಾಲೆಯನ್ನು ಎಲ್ಲ ವಯೋಮಾನದ ಪುರುಷರು ಧಾರಣೆ ಮಾಡ್ತಿರ್ತಾರೆ, ಆದರೆ ಸೂರ್ಯ ಮಾಲೆಯನ್ನು ಎಲ್ಲ ಪುರುಷರು ಮತ್ತು ಮಹಿಳೆಯರು ಧಾರಣೆ ಮಾಡ್ತಾರೆ. ನಮಗೆ ಎಲ್ಲ ರೀತಿಯ ಸಕ್ಸಸ್ಸು ಅಂದರೆ ಮದುವೆ ಆಗದಿದ್ದಂಥವ್ರಿಗೆ ಶೀಘ್ರವಾಗಿ ಮಾಲೆಗಳನ್ನು ಹಾಕೊಟ್ಬಾರ್ದ್ರಿಂದ ಅತಿ ಶೀಘ್ರವಾಗಿ ಮದುವೆಗಳಾಗ್ತಿರ್ತವೆ, ಮತ್ತು ಸಂತಾನ ಫಲಗಳಾಗ್ತಾ ಸಂತಾನ ಫಲ ಆಗ್ತಿರ್ತದೆ, ಮತ್ತು ಮನೆಗಳಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಅತಿ ಹೆಚ್ಚಿನದಾಗಿ ಇದಾಗ್ತಿರ್ತದೆ, ಮತ್ತು ಯಾರಿಗೆ ಸಾಲಬಾಧೆಗಳಿರ್ತದೆ ಆ ಸಾಲಬಾಧೆಗಳು ಕೂಡ ತೀರ್ತಾ ಇರ್ತದೆ. ಹೀಗಾಗಿ ಎಲ್ಲರೂ ಕೂಡ ನನ್ನ ನೆಮ್ಮದಿಯನ್ನು ಕಾಣಬೇಕು ಅಂತಂತಂದರೆ ನಾವು ಆ ಹನುಮ ಮಾಲೆಯನ್ನು ಎಷ್ಟು ದಿವಸ ಹಾಕೊಳ್ಬೇಕು, ಮಿನಿಮಮ್ ಎಷ್ಟು ದಿವಸ ಹಾಕೊಳ್ಬೇಕು, ಮ್ಯಾಕ್ಸಿಮಮ್ ಎಷ್ಟು ದಿವಸ ಹಾಕೊಳ್ಬೇಕು? ಅಂದರೆ ಸಾಮಾನ್ಯವಾಗಿ 48 ದಿವಸ ಮಾಲೆಯನ್ನು ಹಾಕ್ತಿರ್ತಾರೆ, ಹನುಮ ಮಾಲೆ ಇರ್ಬೋದು ಅಥವಾ ಸೂರ್ಯ ಮಾಲೆ ಇರ್ಬೋದು. ಆದರೆ 48 ದಿವಸ ಆಚರಣೆಗಳು ಮಾಡೋದು ಕಷ್ಟ ಅನ್ನೋ ದೃಷ್ಟಿಯಿಂದ ಕೆಲವರು 21 ದಿವಸ ಹಾಕ್ತಾರೆ, ಕೆಲವರು 9 ದಿವಸ ಹಾಕ್ತಾ ಇರ್ತಾರೆ. ಅಂದರೆ 9 ದಿವಸ ಯಾಕೆ ಕಡಿಮೆ ಅಂತಂದರೆ ಈಗ ಯಾಕೆ ಅಷ್ಟು ಕಡಿಮೆ ಪೀರಿಯಡ್ಡಲ್ಲಿ ಹಾಕ್ತಿರ್ತಾರೆ ಅಂತಂದರೆ 8 ದಿನ ನಾವು ಯಾಕೆಂದರೆ ಈ ವ್ರತವನ್ನು ನಿಯಮಗಳನ್ನು ಪಾಲನೆ ಮಾಡೋಕ್ಕಾಗೋದಿಲ್ಲ. ಅಂದರೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ಮತ್ತು ನಾವು ಯಾವುದೇ ಒಂದು ನಾನ್ ವೆಜ್ಜನ್ನು ಉಪಯೋಗಿಸ್ಬಾರ್ದು. ಆ ಒಂದು ದೃಷ್ಟಿಯಿಂದ ಇಲ್ಲಿ ಜನಗಳಿಗೆ ಏನಾಗುತ್ತೆ ಅಂತಂದರೆ ಕೆಲವರಿಗೆ ಕಷ್ಟ ಆಗೋದ್ರಿಂದ 9 ದಿನದ ಮಾಲೆಯನ್ನು ಅತಿ ಹೆಚ್ಚು ಜನ ಹಾಕ್ತಾ ಇರ್ತಾರೆ. ಹಾಗೆ ಈ ಹನುಮ ಮಾಲೆ ಹಾಕಿರ್ತಾರಲ್ಲ, ಅವ್ರನ್ನ ನಾವು ಇವಾಗ ಸಾಮಾನ್ಯವಾಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವ್ರನ್ನ ಸ್ವಾಮಿಗಳೇ ಅಂತ ಹೇಳಿ ಮಾತಾಡಿಸುವಂಥದ್ದು ವಾಡಿಕೆ. ಹನುಮ ಮಾಲೆ ಹಾಕಿದವ್ರನ್ನ ಯಾವ ರೀತಿ ಮಾತಾಡಿಸುವಂಥದ್ದು? ಹನುಮ ಮಾಲೆ ಹಾಕಿದವ್ರನ್ನೂ ಕೂಡ ನನ್ನನ್ನು ಸ್ವಾಮಿಗಳೇ ಅಂತ ಬಿಟ್ಟು ಅಂತೇಳಿ ಸಂಬೋಧನೆ ಮಾಡ್ತಿರ್ತಾರೆ. ಈ ಹನುಮ ಮಾಲೆಗೂ ಅಯ್ಯಪ್ಪ ಸ್ವಾಮಿ ಮಾಲೆಗೂ ಯಾವುದೇ ವ್ಯತ್ಯಾಸ ಏನಿದಿಲ್ಲ. ಹನುಮ ಮಾಲಾಧಾರಿಗಳು ಸಾಮಾನ್ಯವಾಗಿ ಈ ಹನುಮ ಮಾಲೆ ಅನ್ನೋದು ಯಾರಿಗೂ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ಹನುಮ ಮಾಲೆ ಹಾಕೊಂಡಾಗ ಹೇಗಿರಬೇಕು ಅನ್ನೋದು ತಿಳಿಸ್ಕೊಟ್ರೆ. ಇವಾಗ ಹನುಮ ಮಾಲೆ ಹಾಕೊಳ್ಬೇಕಾದ್ರೆ ಅವ್ರು ಇಲ್ಲಿಗೆ ಬಂದರೆ ಹನುಮ ಮಾಲೆಗೆ ಬೇಕಾಗಿರುವಂಥ ಪ್ರತಿಯೊಂದನ್ನು ಬಟ್ಟೆ ಆಗಿರ್ಬೋದು ಆ ಮಾಲೆ ಆಗಿರ್ಬೋದು ಪ್ರತಿಯೊಂದು ನಿಮ್ಮ ಬಳಿ ಸಿಗತ್ತಾ ಇಲ್ಲ ಇಲ್ಲಿಂದ ತರಬೇಕಾ? ಇಲ್ಲ, ಎಲ್ಲ ಹನುಮ ಮಾಲೆ ಹನುಮ ಮಾಲೆ ಯಾರು ಹಾಕ್ತಿರ್ತಾರೆ ಮತ್ತು ಸೂರ್ಯ ಮಾಲೆಯನ್ನು ಯಾರು ಹಾಕ್ತಿರ್ತಾರೆ ಅವರಿಗೆಲ್ಲ ಒಂದು ಸೆಟ್ಟನ್ನು ಒಂದು ಸೆಟ್ಟನ್ನು ನಾವು ಕೊಡ್ತಾ ಇರ್ತೀವಿ. ಅಂದರೆ ಬೇರೆ ಕಡೆಗಿಂತಹ ಅತ್ಯಂತ ಕಡಿಮೆ ಒಂದು ದರದಲ್ಲಿ ನಾವು ಯಾಕೆಂದರೆ ನಾವು ಇಲ್ಲಿ ಎಲ್ಲವನ್ನು ಕೂಡ ಅವರಿಗೆ ಕೊಟ್ಬಿಡ್ತೀವಿ. ಅಂದರೆ ಅಯ್ಯಪ್ಪ ಸ್ವಾಮಿದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ರೀತಿ ಕೊಡ್ತಾರೆ ಸೊ ಇಲ್ಲಿ ಸೂರ್ಯಪುರ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಅದೇ ರೀತಿ ವ್ಯವಸ್ಥೆ ಇದೆ. ಹಾಗೆ ಹನುಮ ಮಾಲೆ ಧರಿಸಿದಂಥವ್ರು ಈಗ ಅಯ್ಯಪ್ಪ ಸ್ವಾಮಿ ಧರಿಸಿದಂಥವ್ರು ಮನೆಗೆ ಹೋಗೋದಿಲ್ಲ, ಭಾಳ ಮಡಿಯಿಂದ ಯಾವುದಾದ್ರೂ ದೇವಸ್ಥಾನದಲ್ಲಿ ಇರ್ತಾರೆ. ಹನುಮ ಮಾಲೆ ಹಾಕ್ಸ್ಕೊಂಡವರು ಯಾವ ರೀತಿ ಇರಬೇಕು? ಅವರು ದೇವಸ್ಥಾನದಲ್ಲಿ ಇರಬೇಕಾ ಇಲ್ಲ ಅವ್ರು ತಮ್ಮ ಕೆಲಸ ಕಾರ್ಯ ಮಾಡಿಕೊಂಡು ಮನೆಗಳಲ್ಲಿ ಶುದ್ಧವಾಗಿರ್ತೀವಿ ಅಂತ ಹೇಳಿದ್ರೆ ಇರ್ಬೋದಾ? ಹನುಮ ಮಾಲೆ ಧರಿಸ್ಲಿ ಅಥವಾ ಸೂರ್ಯ ಮಾಲೆ ಧರಿಸ್ಲಿ, ಆದರೆ ಇವರು ಮನೆಗಳಲ್ಲೇ ವಾಸ ಮಾಡಬಹುದು. ಮತ್ತು ಎಲ್ಲ ಒಂದು ಆಚರಣೆಗಳನ್ನು ಕೂಡ ಅಂದರೆ ವ್ರತವನ್ನು ಮಾಡಬೇಕು, ಬೆಳಗ್ಗೆ ಸಂಜೆ ಸ್ನಾನ ಮಾಡಬೇಕು, ಮತ್ತು ಏನು ನಾವು ಆ ವ್ರತಗಳನ್ನು ನಿಯಮಗಳನ್ನು ನಾವು ಹೇಳಿರ್ತೀವಿ ಆ ನಿಯಮಗಳನ್ನು ಪಾಲನೆ ಮಾಡಬೇಕಷ್ಟೇ. ನನ್ನ ಹೆಸರು ಪ್ರದೀಪ್ ಅಂದ್ಬಿಟ್ಟು, ನಾನು ಜಿ ಡಿ ಫಿಲಮ್ ಪ್ರೊಡಕ್ಷನ್ ಅಂತ ನನ್ನ ಬ್ಯಾನರ್ ಇದೆ, ನಾನು ಪ್ರೊಡ್ಯೂಸರ್ ಕಮ್ ಡೈರೆಕ್ಟ್ರು. ಹನುಮ ಮಾಲೆ ಹಾಕಿ ಇದು 21 ದಿವಸದ ವ್ರತ, ಈ ವ್ರತ ಮಾಡಿದಾಗ ನಿಮ್ಮದು ಏನೇ ಆಸೆ ಆಕಾಂಕ್ಷೆಗಳಿದ್ದರೆ ಅಥವಾ ನೀವೇನಾದರೂ ಸಾಧನೆ ಮಾಡಬೇಕು ಅಂತ ಇದ್ದರೆ ಅದು ಇದಾಗುತ್ತೆ ನೆರವೇರುತ್ತೆ ಅಂತ ಹೇಳಿದ್ರು. ಅದೇ ಪ್ರಕಾರ ನಾನು ಅವ್ರ ಹತ್ರ ಪರ್ಮಿಷನ್ ಲೆಟ್ರು ತೊಗೊಂಡೆ ಸೂರ್ಯಪುರ ಅಂತ ಕನ್ನಡ ಚಲನಚಿತ್ರ ಮಾಡ್ತೀನಿ ಅಂತ. ಅದಾಗಿದ ಮೇಲೆ ಸುಮಾರು ಜನ ಕಲಾವಿದರು ಈಗ ಬರ್ತಾ ಇದ್ದಾರೆ. ಮುಂಚೆ ಕೆಲವು ಕಲಾವಿದರು ನಾನು ಇದನ್ನು ಆ್ಯಡೆಲ್ಲ ಕೊಟ್ಟಾಗ ನಮ್ಮ ವಾಟ್ಸಪ್ ಗ್ರೂಪಲ್ಲೆಲ್ಲ ಕಳಿಸಿದಾಗ ಸುಮಾರು ಜನ ಕಲಾವಿದರು ಏನು ಪೇಮೆಂಟ್ ಕೊಡ್ತೀರಾ ಏನು ಯಾವ ಥರ ಅಂತ ಕೇಳ್ತಾ ಇದ್ರು. ಆಮೇಲೆ ನಾವೇನು ಹೇಳಿದ್ರು ಇದು ಮಾಡ್ತಾ ಇರೋದು ಒಂದು ದೇವತಾ ಕಾರ್ಯ, ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಅದರಿಂದ ತಮ್ಮ ಇಚ್ಛೆಯಾಗಿ ದೇವತಾ ಸೇವೆ ಅಂತ ಯಾರಾದರೂ ಬಂದು ನೀವು ಸಿನಿಮಾಗಳು ಮಾಡೋಂಗಿದ್ರೆ ಮಾಡಿ, ಇಲ್ಲಿ ಊಟ ತಿಂಡಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ, ಯಾವುದೇ ಥರ ನಾವು ನಿಮಗೆ ಸಂಭಾವನೆ ಕೊಡಲ್ಲ, ನಿಮ್ಮ ಸ್ವಂತ ಖರ್ಚು ವೆಚ್ಚಗಳಿಂದ ಬಂದು ನೀವು ಮಾಡ್ಬೋದು ಅಂದಾಗ ಸುಮಾರು ಜನ ಆರ್ಟಿಸ್ಟ್ಗಳು ತುಂಬ ನೆಗ್ಲೆಕ್ಟ್ ಮಾಡಿದ್ರು. ನಾನು ಹನುಮ ಮಾಲೆ ಹಾಕ್ತೀನಿ ಅಂತ ಅಂದಿದ್ಮೇಲೆ ಈಗ ಸುಮಾರು 1000 ಜನಗಳು ಫೋನ್ ಮಾಡ್ತಾ ಇದ್ದಾರೆ ಕಲಾವಿದರುಗಳು, ನಾವು ಏನು ಕೊಡಬೇಡಿ, ನಾವು ಉಚಿತವಾಗಿ ಬಂದು ಅಭಿನಯ ಮಾಡ್ತೀವಿ ಅಂತ ಹೇಳ್ತೀವಿ. ಇದೇ ಮೊದಲನೇ ಬಾರಿಗೆ ಹನುಮ ಮಾಲೆ ಹಾಕ್ತಾ ಇರೋಂಥ. ಹೌದು ಸರ್. ಸೊ ನೀವು ಹೇಳ್ತಾ ಇರೋವಂಥದ್ದು ಹನುಮ ಮಾಲೆ ಹಾಕ್ತೀನಿ ಅಂತ ದೇವ್ರ ಹತ್ರ ನೀವು ಏನು ಸಂಕಲ್ಪ ಮಾಡ್ಕೊಂಡಿದ ತಕ್ಷಣ
ಸಂಭಾವನೆ ಕೇಳ್ತಾ ಇದ್ದಂಥ ಎಷ್ಟೋ ಜನ ಆರ್ಟಿಸ್ಟ್ಗಳಾಗಿರ್ಬೋದು, ಹೊಸ ಆರ್ಟಿಸ್ಟ್ಗಳಾಗಿರ್ಬೋದು, ಇವತ್ತು ಸಂಭಾವನೆ ಇಲ್ಲದೆ ನಾವು ಬಂದು ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ, ಇದು ಬೇಡ, ನಾವು ದೇವತಾ ಕಾರ್ಯ ಉಚಿತವಾಗಿ ಬಂದು ಮಾಡ್ತೀವಿ ಅಂತ ಅಂದ್ರೆ, ಇದು ಒಂದು ಹನುಮ ಮಾಲೆಯಲ್ಲಿ ಹನುಮ ಮಾಲೆ ಹಾಕೊಳ್ತೀನಿ ಅಂದ ತಕ್ಷಣ ನಡೀತಾ ಇರ್ತಕ್ಕಂಥ ಒಂದು ಪವಾಡನೆ ಅಂತ ಹೇಳ್ಬೋದು. ಒಂದು ಪವಾಡ ಇಲ್ಲಿ ಸೂರ್ಯಪುರ ಗ್ರಾಮಕ್ಕೆ ಬರಬೇಕಾದ್ರೆ ವ್ಯವಸ್ಥೆ ಹೇಗೆ, ಗಾಡೀಲಿ ಬರೋರು ಯಾವ ಥರ ಬರ್ಬೋದು, ಬಸ್ಸಲ್ಲಿ ಬರೋರು ಯಾವ ಥರ ಬರ್ಬೋದು? ನೋಡಿ, ಬೆಂಗಳೂರಿಂದ ಬರೋದಾದರೆ ತುಮಕೂರು ರಸ್ತೆನಲ್ಲಿ ಬಂದರೆ ದಾವಸ್ಪೇಟೆ ಮತ್ತು ಬಲಗಡೆ ತೊಗೊಂಡ್ರೆ, ದಾವಸ್ಪೇಟೆಯಲ್ಲಿ ಬಲಗಡೆ ತೊಗೊಂಡ್ರೆ ಕೊರಟಗೆರೆ ಮಧುಗಿರಿ ರೋಡಲ್ಲಿ ಊಡಗೆರೆ ಅಂತ ಸಿಗುತ್ತೆ, ಮತ್ತು ಊಡಗೆರೆನಲ್ಲಿ ಬಲಗಡೆ ತೊಗೊಂಡ್ರೆ ಕೋಳಾದ ಮೇಲೆ ಬರಬೇಕು, ಕೋಳಾದ ಮೇಲೆ ಬಂದರೆ ಸೂರ್ಯಪುರ ಸಿಗುತ್ತೆ. ಕೊರಟಗೆರೆ ಕಡೆಯಿಂದ ಬರೋಂಥವರು ಗೊರ್ರನಳ್ಳಿ ಲಕ್ಷ್ಮೀ ದೇವಸ್ಥಾನದ ಮೇಲೆ ಬಂದರೆ, ಕೋಳಾದ ಕಡೆ ಬಂದರೆ ಅಲ್ಲಿ ಸೂರ್ಯಪುರ ಅಂತ ಬಿಟ್ಟರೆ, ಸೂರ್ಯಪುರ ಸುತ್ತಮುತ್ತ ಸಿದ್ರಭಟ್ಟ ಇದೆ, ಶಿವಗಂಗೆ ಇದೆ, ಮತ್ತು ದೇವರಾಜದುರ್ಗ ಇದೆ, ನಾಮುಚ್ಚಲಮ್ ಇದೆ, ಗೊರ್ರನಳ್ಳಿ ಲಕ್ಷ್ಮೀ ದೇವಸ್ಥಾನ ಇದೆ, ಇನ್ನು ಸುತ್ತಮುತ್ತ ಸಾಕಷ್ಟು ಪುಣ್ಯಕ್ಷೇತ್ರಗಳಿದ್ದಾವೆ. ಆ ಪುಣ್ಯಕ್ಷೇತ್ರಗಳಿಗೆ ಬಂದಂಥವ್ರಿಗೆ ಎಲ್ರಿಗೂ ಕೂಡ ಇದು ಸುತ್ತಮುತ್ತ, ಯಾಕೆಂದರೆ ಕೋಳಾಲ ಅಂತಂದ್ಬಿಟ್ಟಂತಂದರೆ ಇದು ಹೋಬಳಿ ಕೇಂದ್ರ. ಇದು ಈ ಕೋಳಾಲದಿಂದ 6 ಕಿಲೋಮೀಟರ್ ದೂರದಲ್ಲಿ ಸೂರ್ಯಪುರ ಐತಿ. ಸೂರ್ಯಪುರಕ್ಕೆ ಬಂದು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸೂರ್ಯಮಾಲೆ ಮತ್ತು ಹನುಮ ಮಾಲೆ. ಸೂರ್ಯಮಾಲೆ ಮುಂದಿನ ತಿಂಗಳು ಜನವರಿನಲ್ಲಿ ಶುರುವಾಗುತ್ತೆ, ಹೌದಲ್ಲ ಗುರುಗಳೇ? ಹೌದು. ಹಾಗೆ ಹನುಮ ಮಾಲೆ ಬಂದು ಇವತ್ತು ಶುರುವಾಗಿದೆ, ಆಲ್ರೆಡಿ ಶುರುವಾಗಿದೆ. 48 ದಿವಸ ಹಾಕುವಂಥವ್ರು ಹಾಕ್ತಾ ಇದ್ದಾರೆ. ಬಂದು ಹನುಮ ಮಾಲೆ ಹಾಕಿ ತಮಗಿರ್ತಕ್ಕಂಥ ಯಾವುದೇ ಥರ ದೋಷಗಳು, ಯಾವುದೇ ಥರ ಸಮಸ್ಯೆಗಳು, ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ನಮ್ಮ ಕೆಲಸಗಳಾಗ್ತಾ ಇಲ್ಲ, ನಮ್ಗೆ ಈ ಥರ ಸಮಸ್ಯೆಗಳಾಗ್ತಾ ಇದೆ, ನಮಗೇನು ಕೈ ಬಾಯಿ ಹತ್ತಾ ಇಲ್ಲ, ವ್ಯವಹಾರಗಳಾಗ್ತಾ ಇಲ್ಲ, ಮಕ್ಕಳಿಲ್ಲ, ಇಲ್ಲ ಮದುವೆಗಳಾಗ್ತಾ ಇಲ್ಲ, ಈ ಥರ ಎಲ್ಲ ಸಮಸ್ಯೆ ಅವರು ಬಂದು ಹನುಮ ಮಾಲೆ ಹಾಕಿ ಎಲ್ಲದಕ್ಕಿಂತ ಹೆಚ್ಚಿಗೆ ಆಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ ಉಳಿಬೇಕಾದ್ರೆ ಕಲಿಯುಗದ ಬ್ರಹ್ಮ ಹಿಂದೆ ನಿಂತಿದ್ದಾನೆ ಭಗವಂತ, ಅವನ ಆಶೀರ್ವಾದ ಸದಾ ಎಲ್ರಿಗೂ ಇರಲಿ ಅಂತ ಹೇಳ್ತಾ ಬಂದು ಹನುಮ ಮಾಲೆಯನ್ನು ಹಾಕಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೆ ಈ ಕನ್ನಡಿಗನ ಪ್ರಯತ್ನ, ಕನ್ನಡಿಗರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೇನೆ. ಧನ್ಯವಾದಗಳು.